ಇವತ್ತು ನಾನು ಹೆಲ್ದಿ ಹಾಗೂ ಟೇಸ್ಟಿಯಾದ ದಪ್ಪ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡ್ತಾ ಇದ್ದೇನೆ. ಈ ರೈಸ್ ಬಾತ್ ಮಾಡೋದು ಸುಲಭ. ಈ ಬಾತ್ ತಿಂಡಿಗೂ ಮಾಡ್ಕೋಬಹುದು, ಊಟಕ್ಕೂ ಮಾಡಬಹುದು. ಲಂಚ್ ಬಾಕ್ಸ್ಗಂತೂ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳಬಹುದು. ಕ್ಯಾಪ್ಸಿಕಮ್ ಇಷ್ಟ ಆಗದಿರೋರು ಕೂಡ ಈ ಬಾತ್ ಇಷ್ಟಪಡ್ತಾರೆ. ಹಾಗಾದರೆ ಬನ್ನಿ, ಈ ದಪ್ಪ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಲ್ವಾರ್. ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡೋದಕ್ಕೆ ರೈಸ್ ತಗೊಂಡಿದ್ದೀನಿ. ಇದು 1.5 ಗ್ಲಾಸಷ್ಟು ನಾನು ರೈಸ್ ತಗೊಂಡಿದ್ದೀನಿ. 2 ಕ್ಯಾಪ್ಸಿಕಮ್ನ ನಾನು ಈ ಥರ ಉದ್ದುದ್ದ ಕಟ್ ಮಾಡಿಬಿಟ್ಟು ತಗೊಂಡಿದ್ದೀನಿ. ಇಂಗು ಸ್ವಲ್ಪ ಬೇಕಾಗತ್ತೆ. 1 ದಪ್ಪ ಸೈಜ್ ಈರುಳ್ಳಿ ಈ ಥರ ಉದ್ದುದ್ದ ಕಟ್ ಮಾಡಿ ತಗೊಂಡಿದ್ದೀನಿ. ಮತ್ತು ಕ್ಯಾರೆಟು, ಬಟಾಣಿ ತಗೊಂಡಿದ್ದೀನಿ, ಹಸಿ ಬಟಾಣಿ. 1 ಫಾರಂ ಟೊಮೆಟೊ ಈ ಥರ ಉದ್ದುದ್ದ ಕಟ್ ಮಾಡಿ ತಗೊಂಡಿದ್ದೀನಿ. 2 ಹಸಿಮೆಣಸಿಕಾಯಿ, ಸ್ವಲ್ಪ ಕರಿಬೇವು, 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು. ಬ್ಯಾಡಿಗೆ ಮೆಣಸಿನಕಾಯಿ ಒಗ್ಗರಣೆಗೆ 2 ತಗೊಂಡಿದ್ದೀನಿ. 1/2 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ. 1/2 ಟೇಬಲ್ ಸ್ಪೂನ್ ಜೀರಿಗೆ, 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ. ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ಈ ಥರ ಕಟ್ ಮಾಡಿ ತಗೊಂಡಿದ್ದೀನಿ. ಗೋಡಂಬಿ ಸ್ವಲ್ಪ, ಇದು ಆಪ್ಷನಲ್ಲು. ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿ ತಗೊಂಡಿದ್ದೀನಿ. ಇದು ಬಿಸಿಬೇಳೆಬಾತ್ ಪೌಡ್ರ್, ಇದು 1/2 ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ. ಇಲ್ಲಾಂದರೆ ಸಾಂಬಾರ್ ಪೌಡ್ರ್ ಇದ್ರೆ ಅದು ಕೂಡ ಹಾಕೋಬಹುದು. ಅರಿಶಿನ ಪುಡಿ 1/2 ಟೇಬಲ್ ಸ್ಪೂನಷ್ಟು, ಧನಿಯಾ ಪುಡಿ 1 ಟೇಬಲ್ ಸ್ಪೂನಷ್ಟು, 1/2 ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತಗೊಂಡಿದ್ದೀನಿ. ಈಗ ನಾನು ಒಗ್ಗರಣೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಒಂದು ಕಡಾಯಿನಲ್ಲಿ. ಈಗ ನಾನು ಮೊದಲಿಗೆ ಗೋಡಂಬಿನ ಹುರಿದು ಎತ್ತಿಡ್ತಾ ಇದ್ದೀನಿ. ಗೋಡಂಬಿ ತುಪ್ಪದಲ್ಲಿ ಕೂಡ ಹುರ್ಕೋಬಹುದು, ತುಪ್ಪದಲ್ಲಿ ಹುರಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾನು ಇದೇ ಎಣ್ಣೆಯಲ್ಲಿ ಹುರಿದು ಎತ್ತಿಡ್ತಾ ಇದ್ದೀನಿ. ಗೋಡಂಬಿ ಆಪ್ಷನಲ್, ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಹಾಗೆ ಕೂಡ ಮಾಡಬಹುದು. ನೋಡಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಹುರಿದ್ಬಿಟ್ಟು ನಾನು ತೆಗಿತಾ ಇದ್ದೀನಿ. ನಾವು ಒಗ್ಗರಣೆಯಲ್ಲಿ ಹಾಕಿದ್ರೆ ಗೋಡಂಬಿ ಮೆತ್ತಗಾಗಿ ಬಿಡುತ್ತೆ, ಅಷ್ಟು ಟೇಸ್ಟ್ ಅನ್ಸಲ್ಲ. ಹಾಗಾಗಿ ನಾನು ಹುರಿದು ಸಪ್ರೇಟ್ ಆಗಿ ಎತ್ತಿಡ್ತಾ ಇದ್ದೀನಿ. ಈಗ ನಾನು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ, 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೀನಿ, ಇದನ್ನ ಹಾಕ್ತಾ ಇದ್ದೀನಿ. ಇದು ಚಟಪಟ ಅಂದ ಮೇಲೆ ನಾನೀಗ ಹಸಿಮೆಣಸಿಕಾಯಿನೂ ಮತ್ತೆ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಈಗ ನಾನು 1 ದಪ್ಪ ಸೈಜ್ ಈರುಳ್ಳಿ ತಗೊಂಡಿದ್ದೆ, ಇದು ಕೂಡ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಖಾರ ನೋಡ್ಕೊಂಡು ಹಾಕೊಳ್ಳಿ. ಮತ್ತೆ ನಮ್ಮ ಸಾಂಬಾರ್ ಪೌಡ್ರಲ್ಲೂ ಖಾರ ಇರುತ್ತೆ, ಮತ್ತೆ ಹಸಿಮೆಣಸಿಕಾಯಿ ಹಾಕ್ತಾ ಇದೀವಿ, ಅಚ್ಚ ಖಾರದ ಪುಡಿ ಇಷ್ಟೆಲ್ಲ ಹಾಕ್ತಾ ಇದೀವಿ, ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ. ಈಗ ನಾನು ಸ್ವಲ್ಪ ಹಿಂಗ್ ಹಾಕಿದೆ, ಹಿಂಗ್ ಇಷ್ಟ ಇರೋರು ಹಾಕೊಳ್ಳಿ, ನಮ್ಗೆ ಹಿಂಗ್ ಇಷ್ಟ ಆಗೋದೇ ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು. ನೋಡಿ, ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು 2 ಬ್ಯಾಡಿಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಟೇಬಲ್ ಸ್ಪೂನಷ್ಟು ಸಾಕು, ಜಾಸ್ತಿ ಏನು ಬೇಡ. ಇದು ಕೂಡ ನಾವು 1 20 ಸೆಕೆಂಡ್ ಇದನ್ನ ಫ್ರೈ ಮಾಡ್ಕೋಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ. ಈಗ ನಾನು ಹಸಿ ಬಟಾಣಿನ ಮತ್ತೆ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಬೀನ್ಸ್ ಇದ್ರು ಕೂಡ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗಿದೆ, ನಾನೀಗ ಟೊಮೆಟೊನ ಹಾಕ್ತಾ ಇದ್ದೀನಿ. ನಾನು ಕ್ಯಾಪ್ಸಿಕಮ್ ಯಾಕೆ ಹಾಕ್ತಾ ಇಲ್ಲ ಅಂದರೆ, ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿಯಾಗಿದ್ರೆ ಚೆನ್ನಾಗಿರುತ್ತೆ ಅದರ ಜೊತೆಗೆ. ಹಾಗಾಗಿ ನಾನು ಕ್ಯಾಪ್ಸಿಕಮ್ನ ಸ್ವಲ್ಪ ಲಾಸ್ಟಲ್ಲಿ ಹಾಕ್ತೀನಿ. ಈಗ ನೋಡಿ, ನಾನು ಇದನ್ನು ಬಿಸಿಬೇಳೆಬಾತ್ ಪೌಡ್ರ್ ತೊಗೊಂಡಿದ್ದೀನಿ. ಮನೆಯಲ್ಲಿ ಸಾಂಬಾರ್ ಪೌಡ್ರ್ ಇದ್ದರೆ ಅದನ್ನು ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಈಗ ನಾನು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ನಾವು ಅನ್ನಕ್ಕೆ ಉಪ್ಪು ಹಾಕ್ಬಿಟ್ಟು ಮಾಡಿರೋದ್ರಿಂದ ಇದಕ್ಕೆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನಾನೀಗ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಜಸ್ಟ್ ಮಿಕ್ಸ್ ಮಾಡಿ ಆಮೇಲೆ ನಾನೀಗ ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ. ನೋಡಿ, ಈಗ ಎಲ್ಲ ಮಸಾಲೆ ಮಿಕ್ಸ್ ಆಯಿತು. ಈಗ ನಾನು ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ 1 ನಿಮಿಷ ನಾವು ಮೇಲೆ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಎಲ್ಲ ಮಸಾಲೆ ಇದಕ್ಕೆ ಹಿಡ್ಕೋಬೇಕು, ಹಾಗಾಗಿ ಮೇಲೆ ಮುಚ್ಚಳ ಮುಚ್ಚಿ ಬೇಯಿಸ್ತೀವಿ. ಈಗ ನಾನು ಹುಣಸೆಹಣ್ಣಿನ ರಸನ ಹಾಕ್ತಾ ಇದ್ದೀನಿ ಇದಕ್ಕೆ. ಹುಳಿ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಕೂಡ ಹಾಕ್ಬೋದು ಹುಣಸೆಹಣ್ಣಿನ ರಸನ. ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡಿ ಮೇಲೆ ಮುಚ್ಚಳ ಮುಚ್ಚಿ 1 ನಿಮಿಷ ಅಷ್ಟು ಸಾಕು. ನಾವು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಮಸಾಲೆ ಹಿಡ್ಕೊಳ್ಳೋವರೆಗೂ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ. ಈಗ ನಾನು ಹುರಿದಿಟ್ಟಿರೋ ಗೋಡಂಬಿ ಹಾಕ್ತಾ ಇದ್ದೀನಿ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಜಸ್ಟ್ ಮಿಕ್ಸ್ ಮಾಡಿ ಬೇಯಿಸಿಟ್ಕೊಂಡಿರೋ ಅನ್ನನ ಹಾಕಬೇಕು. ನಾನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾನು ಅನ್ನನ ಬೇಯಿಸಿಟ್ಕೊಂಡಿದ್ದೀನಿ. ಬಾತ್ಗೆಲ್ಲ ತೀರಾ ಉದುರುದ್ರಾಗಿ ಮಾಡ್ಕೋಬೇಡಿ ಅನ್ನ, ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಕ್ಯಾಪ್ಸಿಕಮ್ ರೈಸ್ ಬಾತು ರೆಡಿ ಆಯಿತು. ಟೇಸ್ಟು ಸೂಪರ್ ಆಗಿರುತ್ತೆ.
ನೀವು ಕೂಡ ಟ್ರೈ ಮಾಡಿ, ಮಾಡೋದು ಸುಲಭ ಇದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.